ಆತ್ಮೀಯ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳೇ, ನಾನು ಅಪ್ಲೋಡ್ ಮಾಡುವ ಎಲ್ಲ ಅಭ್ಯಾಸದ ವಿಡಿಯೋಗಳು ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಉಪಯೋಗಕರವಾಗಿವೆ. ಆದ್ದರಿಂದ ನಾನು ಹಾಕುವ ಎಲ್ಲ ಅಭ್ಯಾಸದ ವಿಡಿಯೋಗಳು ತಮಗೆ ತಲುಪಲು GST ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಬೆಲ್ ಗಂಟೆಯನ್ನು ಒತ್ತಿ. ಥ್ಯಾಂಕ್ ಯು. ಸೆಕೆಂಡ್ ಪಿ ಯು ಸಿ ಸಮಾಜಶಾಸ್ತ್ರ, ಅಧ್ಯಾಯ 8, ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ. ಪ್ರಶ್ನೆ 1, ಸಂಸ್ಕೃತಾನುಕರಣ ವ್ಯಾಖ್ಯಾನಿಸಿ. ಆತ್ಮೀಯ ವಿದ್ಯಾರ್ಥಿನಿಯರೇ, ಈ ಎಲ್ಲ ಪ್ರಶ್ನೆಗಳು, ಈ ಅಧ್ಯಾಯದ ಎಲ್ಲ 2 ಮಾರ್ಕ್ಸಿನ ಪ್ರಶ್ನೆಗಳು ಆಲ್ರೆಡಿ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಆದ್ದರಿಂದ ಎಲ್ಲ ಪ್ರಶ್ನೋತ್ತರಗಳನ್ನು ಗಮನವಿಟ್ಟು ಓದಿಕೊಳ್ಳಿ. ಓಕೆ, ಉತ್ತರ, ಸಂಸ್ಕೃತಾನುಕರಣವನ್ನು ವ್ಯಾಖ್ಯಾನಿಸಿ. ಉತ್ತರ, ಡಾಕ್ಟರ್ ಎಂಎನ್ ಶ್ರೀನಿವಾಸ್ ಅವರ ಪ್ರಕಾರ ಕೆಳಸ್ತರದ ಹಿಂದೂ ಜಾತಿ ಅಥವಾ ಬುಡಕಟ್ಟು ಅಥವಾ ಇತರೆ ಸಮೂಹ ತನ್ನ ಪದ್ಧತಿ, ಸಂಸ್ಕಾರ, ಭಾವನೆ ಮತ್ತು ಜೀವನ ವಿಧಾನಗಳನ್ನು ಉನ್ನತ ಜಾತಿ ಅಥವಾ ದ್ವಿಜರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಡಿಸಿಕೊಳ್ಳುವ ಪ್ರಕ್ರಿಯೆಯೇ ಸಂಸ್ಕೃತಾನುಕರಣ ಎಂದಿದ್ದಾರೆ. ಪ್ರಶ್ನೆ 2, ಪಾಶ್ಚಾತ್ಯೀಕರಣ ವ್ಯಾಖ್ಯಾನಿಸಿ. ಉತ್ತರ, ಡಾಕ್ಟರ್ ಎಂಎನ್ ಶ್ರೀನಿವಾಸ್ ಅವರ ಪ್ರಕಾರ ಪಶ್ಚಿಮದ ಸಮಾಜದ ಒಂದರ ಜೊತೆ ಬಹುದೀರ್ಘವಾದ ಸಾಂಸ್ಕೃತಿಕ ಸಂಪರ್ಕವನ್ನು ಹೊಂದಿರುವ ಫಲವಾಗಿ ಪಾಶ್ಚಿಮಾತೇತರ ಸಮಾಜದ ತಾಂತ್ರಿಕತೆ, ಸಂಸ್ಥೆಗಳು, ತತ್ವ ಆದರ್ಶಗಳು ಹಾಗೂ ಮೌಲ್ಯಗಳಲ್ಲಿ ಉಂಟಾಗಬಹುದಾದ ಪರಿವರ್ತನೆಗಳನ್ನು ಪಾಶ್ಚಾತ್ಯೀಕರಣ ಎನ್ನುವರು. ಓಕೆ, ಪ್ರಶ್ನೆ 3, ಇವೆಲ್ಲ ಅಂಡರ್ಲೈನ್ ಮಾಡಿದಂತಹ ಎಲ್ಲ ಪ್ರಶ್ನೆಗಳನ್ನು ಆಲ್ರೆಡಿ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಓಕೆ, ಪ್ರಶ್ನೆ 3, ಆಧುನೀಕರಣ ವ್ಯಾಖ್ಯಾನಿಸಿ. ಉತ್ತರ, ಡೇನಿಯಲ್ ಲರ್ನರ್ ಪ್ರಕಾರ ಕಡಿಮೆ ಅಭಿವೃದ್ಧಿ ಹೊಂದಿರುವ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳ ಸಾಮಾನ್ಯ ಲಕ್ಷಣಗಳನ್ನು ಸ್ವೀಕರಿಸಿಕೊಳ್ಳುವ ಪ್ರಕ್ರಿಯೆಗೆ ಆಧುನೀಕರಣ ಎಂದಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 4, ಜಾಗತೀಕರಣ ಎಂದರೇನು? ಉತ್ತರ, ಆರ್ಥಿಕ ವ್ಯವಹಾರ ವಹಿವಾಟಿನ ಮೂಲಕ ಜಗತ್ತಿನ ದೇಶಗಳನ್ನು ಹಾಗೂ ಸಂಸ್ಕೃತಿಗಳನ್ನು ಒಗ್ಗೂಡಿಸಿ ಬೆಸೆಯುವ ಪ್ರಕ್ರಿಯೆಗೆ ಜಾಗತೀಕರಣ ಎನ್ನುವರು. ಓಕೆ, ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 5, ಪಾಶ್ಚಾತ್ಯೀಕರಣದ 2 ಕ್ಷೇತ್ರಗಳನ್ನು ಹೆಸರಿಸಿ. ಉತ್ತರ, ಫಸ್ಟ್ 1 ತಂತ್ರಜ್ಞಾನ, ಸೆಕೆಂಡ್ 1 ಸಾಮಾಜಿಕ ಸಂಸ್ಥೆಗಳು, ಥರ್ಡ್ 1 ತತ್ವಾದರ್ಶ ಮತ್ತು ತತ್ವಾದರ್ಶಗಳು ಮತ್ತು ಮೌಲ್ಯಗಳು. ಎನಿ ಪಾಯಿಂಟ್ಸ್, 2 ಪಾಯಿಂಟ್ಸ್ ನೀವು ಬರೀಬಹುದು. ಪ್ರಶ್ನೆ 6, ಸಂಸ್ಕೃತಾನುಕರಣ ಪ್ರಕ್ರಿಯೆ ಯಾವುದಾದರೂ 2 ಅಂಶಗಳನ್ನು ತಿಳಿಸಿ. ಉತ್ತರ, ಫಸ್ಟ್ 1 ಕ್ರಿಯಾವಿಧಿಗಳು, ಸೆಕೆಂಡ್ 1 ವಿವಾಹ, ಥರ್ಡ್ 1 ವಿಧವೆಯರನ್ನು ನೋಡಿಕೊಳ್ಳುವ ವಿಧಾನ. ನೀವು ಯಾವುದಾದರೂ 2 ಪಾಯಿಂಟ್ಸ್ ಬರೀರಿ. ಓಕೆ, ಪ್ರಶ್ನೆ 7, ಆಧುನೀಕರಣದ 2 ಲಕ್ಷಣಗಳನ್ನು ತಿಳಿಸಿ. ಉತ್ತರ, ಫಸ್ಟ್ 1 ವೈಜ್ಞಾನಿಕ ಮನೋಭಾವ, ಸೆಕೆಂಡ್ 1 ವೈಚಾರಿಕ ಪ್ರಜ್ಞೆ, ಥರ್ಡ್ 1 ಜಾತ್ಯತೀತತೆ, ಫೋರ್ತ್ 1 ಮಹತ್ವಾಕಾಂಕ್ಷೆ ಮತ್ತು ಸಾಧಿಸುವ ಛಲ. ಇವೇನಾದರೂ 2 ಪಾಯಿಂಟ್ಸ್ ಬರೀಬೋದು. ಪ್ರಶ್ನೆ 8, ಬಹುರಾಷ್ಟ್ರೀಯ 2 ಕಂಪನಿಗಳನ್ನು ಹೆಸರಿಸಿ. ಓಕೆ, ನೆಕ್ಸ್ಟ್, ಉತ್ತರ, ಫಸ್ಟ್ 1 ಕೋಕೋಕೋಲಾ, ಸೆಕೆಂಡ್ 1 ಪೆಪ್ಸಿ, ಥರ್ಡ್ 1 ಜಾನ್ಸನ್ ಆ್ಯಂಡ್ ಜಾನ್ಸನ್, ಥರ್ಡ್ 1 ಕಾಲ್ಗೇಟ್ ಮುಂತಾದವುಗಳು. ಇದರಲ್ಲಿ ಯಾವುದಾದ್ರೂ 2 ಪಾಯಿಂಟ್ಸ್ ಬರೀರಿ. ನೆಕ್ಸ್ಟ್ ಕ್ವಶನ್, ಓಕೆ, ಪ್ರಶ್ನೆ 9, ಜಾಗತೀಕರಣಕ್ಕೆ ಸಹಾಯಕವಾದ 2 ಅಂಶಗಳನ್ನು ತಿಳಿಸಿ. ಓಕೆ, ಉತ್ತರ, ಫಸ್ಟ್ 1 ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಪ್ರಗತಿ, ಸೆಕೆಂಡ್ 1 ಮಾಹಿತಿಗಳ ನಿರಂತರವಾದ ಪ್ರವಾಹ ಅಥವಾ ಹರಿವು. ಓಕೆ, ಥರ್ಡ್ ಪಾಯಿಂಟ್ ವಿದ್ಯುನ್ಮಾನ ಆರ್ಥಿಕ ಅಂಶಗಳು. ಓಕೆ, ಫೋರ್ತ್ 1 ಬಹುರಾಷ್ಟ್ರೀಯ ಕಂಪನಿಗಳು. ಇದರಲ್ಲಿ ನೀವು ಯಾವುದಾದ್ರೂ 2 ಮಾರ್ಕ್ಸ್ಗೆ 2 ಪಾಯಿಂಟ್ಸ್ ಬರೀರಿ. ಓಕೆ, ಪ್ರಶ್ನೆ 9, ಆಧುನೀಕರಣಕ್ಕೆ ಕಾರಣವಾದ 2 ಅಂಶಗಳನ್ನು ತಿಳಿಸಿ. ಓಕೆ, ಉತ್ತರ, ಫಸ್ಟ್ 1 ಶಿಕ್ಷಣ, ಸೆಕೆಂಡ್ 1 ಸಂವಹನ, ಥರ್ಡ್ 1 ರಾಷ್ಟ್ರೀಯತೆ ಆಧಾರದ ಆದರ್ಶಗಳು ಮುಂತಾದವು. ಯಾವುದಾದ್ರೂ 2 ಪಾಯಿಂಟ್ಸ್ ಬರೀರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ,
ಪ್ರಶ್ನೆ 10, ಜಾಗತಿಕ ದೃಷ್ಟಿಕೋನದ ಎರಡು ಆಯಾಮಗಳನ್ನು ತಿಳಿಸಿ. ಉತ್ತರ, ಫಸ್ಟ್ ಒನ್ ಜಾಗತಿಕ ಸಮುದಾಯ, ಸೆಕೆಂಡ್ ಒನ್ ಜಾಗತಿಕ ಅನನ್ಯತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ 11, ಯಾವುದಾದರೂ ಎರಡು ಅಂತಾರಾಷ್ಟ್ರೀಯ ಸರ್ಕಾರಿ ಸಂಘಟನೆಗಳನ್ನು ತಿಳಿಸಿ. IGON, ಇಂಟರ್ನ್ಯಾಷನಲ್ ಗೌರ್ಮೆಂಟ್ ಆರ್ಗನೈಜೇಷನ್ಸ್. ಓಕೆ, ಉತ್ತರ, ಅಂತಾರಾಷ್ಟ್ರೀಯ ದೂರು ತಂತಿ ಸಂಘ. ಸೆಕೆಂಡ್ ಒನ್, ಐರೋಪಿನ ಒಕ್ಕೂಟ. ಥರ್ಡ್ ಒನ್, ಸಾರ್ಕ್ ಮತ್ತು ಬ್ರಿಕ್ಸ್. ನೀವು ಯಾವುದಾದ್ರೂ ಎರಡು ಪಾಯಿಂಟ್ಸ್ ಬರೀರಿ. ಪ್ರಶ್ನೆ 12, ಯಾವುದಾದರೂ ಎರಡು ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಘಟನೆಗಳನ್ನು ತಿಳಿಸಿ. ಇಂಟರ್ನ್ಯಾಷನಲ್ ಗೌರ್ಮೆಂಟ್ ನಾನ್ ಆರ್ಗನೈಜೇಷನ್. ಓಕೆ, ಉತ್ತರ, ಫಸ್ಟ್ ಒನ್ ರೆಡ್ ಕ್ರಾಸ್, ಸೆಕೆಂಡ್ ಒನ್ ಗ್ರೀನ್ ಪೀಸ್, ಥರ್ಡ್ ಒನ್ ಮೆಡಿಸಿನ್ಸ್ ಅಂಡ್ ಫ್ರಾಂಟಿಯರ್ಸ್. ಯಾವುದಾದ್ರೂ ಎರಡು ಪಾಯಿಂಟ್ಸ್ ಬರಿಬೋದು. ಪ್ರಶ್ನೆ 13, ಸಂಸ್ಕೃತಾನುಕರಣದ ಎರಡು ಟೀಕೆಗಳನ್ನು ತಿಳಿಸಿ. ಉತ್ತರ, ಫಸ್ಟ್ ಒನ್ ಸಂಸ್ಕೃತಾನುಕರಣ, ಇದು ಸಾಂಸ್ಕೃತಿಕ ಬದಲಾವಣೆಯ ಬಗ್ಗೆ ವಿಶ್ಲೇಷಿಸುತ್ತದೆಯೇ ವಿನಃ ಸಂರಚನಾತ್ಮಕ ಪರಿವರ್ತನೆಯ ಬಗ್ಗೆ ತಿಳಿಸಿಲ್ಲ. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಭಾರತದ ಸಾಮಾಜಿಕ ಪರಿವರ್ತನೆಯ ಬಗ್ಗೆ ಮಾತ್ರ ವಿವರಿಸುವುದು, ಆದರೆ ಪ್ರಪಂಚದ ಇತರೆ ಸಮಾಜಗಳ ಪರಿವರ್ತನೆಯನ್ನು ವಿವರಿಸುವುದಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್ 14, ಪಾಶ್ಚಾತ್ಯೀಕರಣದ ಎರಡು ಟೀಕೆಗಳನ್ನು ತಿಳಿಸಿ. ಓಕೆ, ಉತ್ತರ, ಫಸ್ಟ್ ಪಾಯಿಂಟ್, ಪಾಶ್ಚಾತ್ಯೀಕರಣವು ಮೇಲ್ವರ್ಗವನ್ನು ಮಾತ್ರ ಪ್ರಭಾವಿಸುವುದು. ಸೆಕೆಂಡ್ ಟೀಕೆ, ಪಾಶ್ಚಾತ್ಯೀಕರಣವು ಬ್ರಿಟಿಷರ ಪ್ರಭಾವಕ್ಕೆ ಸಮಾನಗೊಳಿಸುವುದು ಸರಿಯಲ್ಲ. ಪಾಶ್ಚಾತ್ಯೀಕರಣವನ್ನು ಬ್ರಿಟಿಷರ ಪ್ರಭಾವಕ್ಕೆ ಸಮಾನಗೊಳಿಸುವುದು ಸರಿಯಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 15, ಭಾರತದಲ್ಲಿ ಆಧುನಿಕೀಕರಣ ಪ್ರಕ್ರಿಯೆ ಎರಡು ಕ್ಷೇತ್ರಗಳನ್ನು ತಿಳಿಸಿ. ಫಸ್ಟ್, ಭಾರತದಲ್ಲಿ ಇದು. ಓಕೆ, ಫಸ್ಟ್ ಒನ್ ಆರ್ಥಿಕ, ಸೆಕೆಂಡ್ ಒನ್ ರಾಜಕೀಯ, ಥರ್ಡ್ ಒನ್ ಸಾಂಸ್ಕೃತಿಕ. ಯಾವುದಾದ್ರೂ ಎರಡು ಪಾಯಿಂಟ್ಸ್ ಬರೀ. ಓಕೆ, ಧನ್ಯವಾದಗಳು.